Hi friends, welcome back to my channel. Elru hegi dera, nan chenagi dini. Friends, nani matto palak sappuna upyogis kondu dal vegetable sambar hegi madodu anta nimge torish kodta idini. Idu idli matto dosa jotenu nau upyoga madkobodu. So neevenu nan channel la subscribe madadene nortta idre, please subscribe madkoli. So bani nodi idli nanu modlu one glass tokre belana tagonbittu un cucor care haki, iar drinda, mursare, clean aici, wash mod cota ai dinie, sanori, iga wash mod conda aici de, sa iva ga idikine, iar drinda moro, asemenea cicane cota ai dinie, aici un tomato na cut mod hakondi dinie, sa iva ga lid close mari, avu morosal tacolona, sa asemenea cicane na nu skip cora mod bod friends, sa iva nori, bendite pele, tuma chena aici, aici chicarat pudi ಹಾಗೇನೇ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ನಂತರ ಸ್ವಲ್ಪ ಅರಶಿನ ಪೌಡರ್ ನಂತರ ಸಾಸಿವೆ ಇಲ್ಲಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಆಲೂಗಡ್ಡೆ ಸೌತೆಕಾಯಿ ಮತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಕಟ್ ಅಷ್ಟು ನಾನು ಪಾಲಕ್ ತಗೊಂಡಿದ್ದೀನಿ ನಂತರ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತಗೊಂಡಿದ್ದೀನಿ ಒಂದು 2 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸೊ ಮೊದಲಿಗೆ ನಾನು ಒಂದು ಪಾತ್ರೆಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಸೊ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಹಾಕೋತೀನಿ ನೀವು ಇನ್ನು ಕೂಡ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ನೀವು ನೋಡಬಹುದು ಹಾಗೆ ಒಂದೊಂದಾಗಿ ಹೆಚ್ಚಿಟ್ಟುಕೊಂಡಿರತಕ್ಕಂತ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ನಾನು ಒಂದು 2 ಎಸಳು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನೋಡಬಹುದು ಸೋ ಇವೆರಡು ಎಣ್ಣೆಯಲ್ಲಿ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕಾಗುತ್ತೆ ಆನಂತರ ಸ್ವಲ್ಪ ಕ್ಯಾರೆಟ್ ಕೊತ್ತಾ ಇದೀನಿ ನಂತರ ಆಲೂಗಡ್ಡೆ ಹಾಕೋತಾ ಇದೀನಿ ನಂತರ ಸೌತೆಕಾಯಿ ಇವೆರಡು ಅಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಹಸಿ ವಾಸನೆ ಹಾಗೆ ಉಳ್ಕೊಳ್ಳುತ್ತೆ ಇದೇ ಟೈಮ್ ಅಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನು ನಾನು ಹಾಕೋತಾ ಇದೀನಿ ಇದು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಲಿ ಕೊನೆಯದಾಗಿ ನಾನು ಟೊಮೆಟೊ ಹಾಕೋತಾ ಇದೀನಿ ಇಲ್ಲ ಅಂದ್ರೆ ಮೊದಲೇ ಹಾಕೊಂಡ್ರೆ ಜಾಸ್ತಿ ಮೆತ್ತಗಾಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಒಂದು 1/2 ಟೀಸ್ಪೂನ್ ಅಷ್ಟು ಅರಶಿನ ಪೌಡರ್ ಹಾಕೋತೀನಿ ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕಬೇಕಾಗುತ್ತೆ ಅನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಎಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ರೀತಿ ನಾನು ಇಲ್ಲಿ ನೋಡ್ಕೊಂಡು ನಾನು ಇಲ್ಲಿ ಹುಣಸೆಹಣ್ಣು ಹಾಕೋತಾ ಇದೀನಿ ಜಾಸ್ತಿ ಆದರೆ ನೀವು ಕಡಿಮೆ ಮಾಡ್ಕೊಳ್ಳಿ ನಾನು ಇಲ್ಲಿ ಇಷ್ಟು ನೋಡಿ ಹಾಕೋತಾ ಇದ್ದೀನಿ ಒಂದು 1/2 ಗ್ಲಾಸ್ ಅಷ್ಟು ನಾನು ನೀರು ಹಾಕೋತೀನಿ ಹಾಕೊಂಡ್ಬಿಟ್ಟು ಇವಾಗಲೇ ಒಂದು 5 ರಿಂದ ಒಂದು 10 ನಿಮಿಷದಷ್ಟು ನಾನು ಇದನ್ನ ಕುದಿಯೋಗ್ಬಿಡ್ತೀನಿ ಅಂದರೆ ಎಲ್ಲ ವೆಜಿಟೇಬಲ್ಸು ನೀಟಾಗಿ ಇಲ್ಲಿ ಬಾಯ್ಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ಬಾಯ್ಲ್ ಆದಮೇಲೆ ಬೇಳೆನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಬೇಳೆ ಹಾಕೋ ಕ್ಲಿಪ್ ಮಿಸ್ ಆಗಿದೆ ಸೊ ಸಾರಿ ನಂತರ ನಮಗೆ ಎಷ್ಟು ಬೇಕೋ ಸಾಂಬಾರ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರು ಹಾಕೋಬೇಕಾಗುತ್ತೆ ಸೊ ಇವಾಗ ನೀಟಾಗಿ ಕುದಿತಾ ಇದೆ ಸೊ ಇವಾಗ ನಮ್ಮ ಸಾಂಬಾರ್ ರೆಡಿ ಆಗಿದೆ ಹಾಗೇನೆ ಟಿಫನ್ ಕೂಡ ರೆಡಿ ಆಗಿದೆ ಬನ್ನಿ ಟಿಫನ್ ಮಾಡೋಣ ಅದ್ರ ಜೊತೆಗೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್